ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಗುರುರಾಜ್ ಮೊಗೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥದ್ದು. ಆರ್ ಯು ವರೀಡ್ ಅಬೌಟ್ ಯುವರ್ ಬ್ಲಡ್ ಶುಗರ್ ಲೆವೆಲ್? ಹೌದು ಸ್ನೇಹಿತರೆ, ಇವತ್ತು ನಮ್ಮ ದೇಶದಲ್ಲಿ ಮಾರಕ ರೋಗ ಅಂತ ಹೇಳೋದಾದರೆ ಅದು ಶುಗರ್, ಸಕ್ಕರೆ ಕಾಯಿಲೆ. ಸೊ ಎರಡು ಥರದ ಸಕ್ಕರೆ ಕಾಯಿಲೆಗಳನ್ನು ನೋಡ್ಬೋದು, ಒಂದು ಹೈ ಬ್ಲಡ್ ಶುಗರ್, ಇನ್ನೊಂದು ಲೋ ಬ್ಲಡ್ ಶುಗರ್. ಸೊ ಎರಡೂ ಕೂಡ ತುಂಬಾ ಡೇಂಜರ್ ಆಗಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ವಾಟ್ ಈಸ್ ಬ್ಲಡ್ ಶುಗರ್, ಏನಿದು ಸಕ್ಕರೆ ಕಾಯಿಲೆ ಅಂದರೆ ಏನು ಅಂತ ನೋಡೋದಾದರೆ, ನಮ್ಮ ದೇಹದಲ್ಲಿ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ನಾವೇನು ಹೇಳ್ತೀವಿ, ಸೊ ಆ ಗ್ಲೂಕೋಸ್ನ ಅಂಶ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶಗಳಿಗೂ ಕೂಡ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂಥ ಒಂದು ಅಂಶ. ಸೊ ಈ ಒಂದು ಅಂಶ ಹೆಚ್ಚಾದಾಗಲೂ ಕೂಡ ಕಷ್ಟ, ಕಡಿಮೆ ಇದ್ರೂ ಕೂಡ ಕಷ್ಟ. ಹೆಚ್ಚಾದಾಗ ಹೈ ಬ್ಲಡ್ ಶುಗರ್ ಅಂತ ಹೇಳ್ತೀವಿ, ಸೊ ಕಡಿಮೆ ಆದಾಗ ಲೋ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಈ ಒಂದು ಕಂಡೀಷನ್ ಏನಿದೆ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬರಾದರೂ ಒಬ್ಬರಿಲ್ಲದ್ರೂ ಒಬ್ಬರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಬ್ಲಡ್ ಶುಗರ್ ಅಥವಾ ಸಕ್ಕರೆ ಕಾಯಿಲೆ ಅನ್ನೋದು ತುಂಬಾ ಒಂದು ಮಾರಕ ರೋಗ ಅಂತ ಹೇಳ್ಬೋದು. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ, ಏನಿದು ಬ್ಲಡ್ ಶುಗರ್ ಅಂದರೆ ನಮ್ಮ ದೇಹದಲ್ಲಿ ಸಕ್ಕರೆ ಕಾಯಿಲೆ ಹೇಗೆ ಆಗುತ್ತೆ ಅಂತ ನೋಡೋದಾದರೆ, ನಮ್ಮ ದೇಹದ ರಕ್ತ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶಗಳಿಗೆ ಆಮ್ಲಜನಕವನ್ನು, ಆಹಾರದಲ್ಲಿರ್ತಕ್ಕಂಥ ವಿಟಮಿನ್ ಮಿನರಲ್ಸ್ಗಳನ್ನು ಸಪ್ಲೈ ಮಾಡುತ್ತೆ. ಸೊ ತುಂಬ ಡೀಪಾಗಿ ಹೋಗೋದು ಬೇಡ, ಜಸ್ಟ್ ಒಂದು ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋಣ ನಮ್ಮ ಲ್ಯಾಂಗ್ವೇಜಲ್ಲಿ ಅರ್ಥ ಆಗುವ ಹಾಗೆ. ಸೊ ಅಲ್ಲೇ ಏನಾಗುತ್ತೆ ಅಂದರೆ, ಈ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಗ್ಲೂಕೋಸ್ ಅಂತ ಅಂಶ ಏನಿದೆ, ಸಕ್ಕರೆ ಅಂಶ ಅಂತ ನಾವು ಹೇಳ್ಬೋದು, ಅದನ್ನು ಏನು ಮಾಡುತ್ತೆ ನಮ್ಮ ಬ್ಲಡ್ ಸೊ ಪ್ರತಿಯೊಂದು ಅಂಗಾಂಶಗಳಿಗೆ ತಲುಪಿಸುತ್ತೆ. ಆವಾಗ ಏನಾಗುತ್ತೆ, ಸಕ್ಕರೆ ಅಂಶ ನಮ್ಮ ದೇಹದ ಒಳಗಡೆ ಸೇರ್ಕೊಳ್ಳೋದಕ್ಕೆ ಇನ್ಸುಲಿನ್ ಅಂತ ಒಂದು ಅಂಶ ಕೂಡ ಉತ್ಪಾದನೆ ಆಗುತ್ತೆ ನಮ್ಮ ದೇಹದಲ್ಲಿ. ಈ ಇನ್ಸುಲಿನ್ ಅಂಶ ಕಡಿಮೆ ಆದಾಗ ಏನಾಗುತ್ತೆ, ಶುಗರ್ ಹಾಗೆ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುತ್ತೆ, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗೋಲ್ಲ. ಅಥವಾ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಶುಗರ್ ಬೇಗ ಡೈಲ್ಯೂಟ್ ಆಗಿಬಿಡುತ್ತೆ, ನಮ್ಮ ದೇಹದಲ್ಲಿ ಶುಗರ್ನ ಅಂಶ ಕಡಿಮೆ ಆಗುತ್ತೆ. ಸೊ ಇದೇ ಒಂದು ಕಂಡೀಷನ್ನ ನಾವು ಹೈ ಬ್ಲಡ್ ಶುಗರ್ ಆ್ಯಂಡ್ ಲೋ ಬ್ಲಡ್ ಶುಗರ್ ಅಂತ ಕರಿತೀವಿ, ಅಂದರೆ ಸಕ್ಕರೆ ಕಾಯಿಲೆ ಬರೋದಕ್ಕೆ ಮೇನ್ ರೀಸನ್ ಇದಾಗುತ್ತೆ. ಸೊ ಹಾಗಿದ್ರೆ ಏನು ಇಂಪಾರ್ಟೆಂಟ್, ನಮ್ಮ ದೇಹಕ್ಕೆ ಸಕ್ಕರೆಯ ಅಂಶ ಅಥವಾ ಗ್ಲೂಕೋಸ್ನ ಅಂಶ ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ನಮ್ಮ ದೇಹದಲ್ಲಿ ಇರುವಂಥ ಅಂಗಾಂಶಗಳು ಕೆಲಸ ಮಾಡೋದಕ್ಕೆ ಎನರ್ಜಿ ಅಂತ ಬೇಕು. ಹೇಗೆ ನಾವು ಕಾರಿಗೆ ಪೆಟ್ರೋಲ್ನ ಹಾಕ್ತೀವಿ ಅಥವಾ ಡೀಸೆಲ್ನ ಹಾಕ್ತೀವಿ, ಗ್ಯಾಸ್ ಹಾಕ್ತೀವಿ, ಹಾಗೆ ನಮ್ಮ ದೇಹಕ್ಕೆ ಗ್ಲೂಕೋಸ್ ಅಂಶ ಅನ್ನೋದು ಒಂದು ಎನರ್ಜಿ. ಸೊ ಆ ಒಂದು ಗ್ಲೂಕೋಸ್ ಅಂಶ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ, ಟೈರ್ಡ್ ಆಗುವಂಥದ್ದಾಗಿರ್ಬೋದು, ಅದರ ಜೊತೆಗೆ ಡಯಾಬಿಟೀಸ್ ಆಗಿರ್ಬೋದು, ಗ್ಲೂಕೋಮಾ, ಹಾರ್ಟ್ ಡಿಸೀಸ್, ಸ್ಟ್ರೋಕ್, ಈವನ್ ಸಾವಿಗೂ ಕೂಡ ಈಡಾಗ್ತೀವಿ ನಾವು ಗ್ಲೂಕೋಸ್ನ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದರೆ. ಅದೇ ಇದು ಜಾಸ್ತಿ ಆದಾಗ ಏನಾಗುತ್ತೆ, ಇದು ಜಾಸ್ತಿ ಆದಾಗಲೂ ಕೂಡ ಸೇಮ್. ಸೊ ನಮ್ಮ ದೇಹದಲ್ಲಿ ಹಲವಾರು ವಿಧದ ಏನು ನ್ಯೂನ್ಯತೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಮೇಂಟೈನಿಂಗ್ ಆ ಗ್ಲೂಕೋಸ್ನ ನಾವು ಮೇಂಟೈನ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಿದ್ರೆ. ಸೊ ಹಾಗಿದ್ರೆ ಒಳ್ಳೆ ಗ್ಲೂಕೋಸ್ನ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನಮಗೆ ಈ ಏನು ಫಟೀಗ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಾಗತ್ತೆ, ಜೊತೆಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಅಲರ್ಟ್ ಆಗಿರ್ತೀವಿ, ಆ್ಯಂಡ್ ನಮ್ಮ ಎನರ್ಜಿ ಲೆವೆಲ್ ತುಂಬಾ ಹೈ ಆಗಿರುತ್ತೆ. ಸೊ ಹಾಗಾಗಿ ಗ್ಲೂಕೋಸ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಗ್ಲೂಕೋಸ್ ನಮ್ಮ ದೇಹದಲ್ಲಿರ್ತಕ್ಕಂಥ ಗ್ಲೂಕೋಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರನೇ ಮೋದಿ ಕೇರಳ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಲಾಂಚ್ ಆಗಿದೆ, ಅದೇ ಗ್ಲೂಕೋ ಹೆಲ್ತ್. ಸೊ ಕಂಪ್ಲೀಟ್ ಫಂಕ್ಷನಾಲಿಟಿನ ನಮ್ಮ ಗ್ಲೂಕೋ ಫಂಕ್ಷನಾಲಿಟಿ ನೋಡ್ಕೊಳ್ಳುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಮೋದಿ ಕೇರಳ ಲಾಂಚ್ ಆಗಿರೋದು ಸ್ನೇಹಿತರೆ. ಈ ಒಂದು ಪ್ರಾಡಕ್ಟನ್ನು ನಾವು ಬಳಸೋದ್ರಿಂದ ಸೊ ಮೇಜರಾಗಿ ನಮಗೆ ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ, ಜೊತೆಗೆ ದೇಹದಲ್ಲಿ ನಾವು ಆಹಾರವನ್ನು ಏನು ಸೇವನೆ ಮಾಡ್ತೀವಿ ಆ ಆಹಾರದಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸನ್ನು, ಫ್ಯಾಟ್ಸನ್ನು ಮತ್ತು ಪ್ರೋಟೀನ್ಸನ್ನು ಬ್ರೇಕ್ ಮಾಡೋದಕ್ಕೆ ಈ ಒಂದು ಗ್ಲೂಕೋ ಹೆಲ್ತ್ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಇನ್ಸುಲಿನ್ ಅಂಶ ಏನಿದೆ, ಸೊ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಮ್ಯಾನೇಜ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ಮೇಜರಾಗಿ ಇದರಲ್ಲಿರ್ತಕ್ಕಂಥ ಮೂರು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, ಸಿನೆಮನ್, ನಾವು ಅಡುಗೆಗೆ ಬಳಸುವಂಥ ಚಕ್ಕೆ ಅಂತ ನಾವೇನು ಹೇಳ್ತೀವಿ ಗರಂ ಮಸಾಲೆ ಇರುತ್ತೆ, ಅದು ಸಿನೆಮನ್ ಮತ್ತು ಫೆನುಗ್ರಿಕ್ ಮೆಂತೆ, ಹಾಗೆ ಕ್ರೋಮಿಯಂ ಪೈಕೋಲನೈಟ್. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಈ ಮೂರು ಇಂಗ್ರೀಡಿಯೆಂಟ್ ಕೂಡ ನಮ್ಮ ದೇಹದಲ್ಲಿ ಹಲವಾರು ಭಾಗಗಳಲ್ಲಿ ತುಂಬಾ ಏನು ಬೆನಿಫಿಟನ್ನು ಕೊಡುವಂಥದ್ದು. ಸೊ ಅದರಲ್ಲಿ ಮೇಜರಾಗಿ ಕ್ರೋಮಿಯಂ ಪೈಕೋಲನೈಟ್ ಏನು ಮಾಡುತ್ತಪ್ಪ ಅಂದರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ ಅಥವಾ ಲೋವರ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸಿನೆಮನ್ ಕೂಡ ಅಷ್ಟೇ, ಸೊ ಬ್ಲಡ್ ಶುಗರ್ ಲೆವೆಲನ್ನು ಏನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ಸಪೋರ್ಟ್ ಮಾಡೋದ್ರ ಜೊತೆ ಜೊತೆಯಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಅದರ ಜೊತೆಗೆ ಪ್ಯಾನುಗ್ರಿಕ್ ಸೀಡ್ ಆಲ್ರೆಡಿ ಗೊತ್ತಿದೆ, ತುಂಬ ಜನ ಇದನ್ನು ಆರೋಗ್ಯಕ್ಕೆ ಬಳಸ್ತಾರೆ. ಅದರ ಜೊತೆಗೆ ಬಿಟರ್ ಗ್ರಾಡ್ ಏನು ಹಾಗಲಕಾಯಿ ಅಂತ ಹೇಳ್ತೀವಿ, ಸೊ ಇದು ಕೂಡ ಅಷ್ಟೇ ತುಂಬಾ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟನ್ನ ಏನಂತಾರೆ ಆರ್ಗ್ಯಾನಿಕಲಿ ಡೆವಲಪ್ಮೆಂಟ್ ಮಾಡಿ ಸೈನ್ಸ್ ಮತ್ತು ವೇದಿಕನ ಬಳಸ್ಕೊಂಡು ಇವತ್ತು ಈ ಒಂದು ಗ್ಲೂಕೋ ಹೆಲ್ತ್ ಅನ್ನೋ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದರ ಬೆಲೆ MRP 999 ರೂಪಾಯಿ ಆಗುತ್ತೆ, ಕನ್ಸಲ್ಟೆಂಟ್ ಪ್ರೈಸ್. ಯಾರು ಮೋದಿ ಕೇರ್ನ ಜಾಯ್ನ್ ಆಗಿದ್ದೀರಿ,
ಸೊ ಅವರಿಗೆ 833 ಸಿಗುತ್ತೆ. ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಇದನ್ನು. ನಾವು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ, ಮತ್ತು ಯಾರ್ಯಾರಿಗೆ ಆಲ್ರೆಡಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ, ಸೊ ಅವರಿಗೂ ಕೂಡ ಇದನ್ನು ಕೊಡಿ. ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್, ಇದನ್ನು ಯೂಸ್ ಮಾಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಪ್ರಾಡಕ್ಟನ್ನು ಮೇಜರಾಗಿ ತೊಗೊಳ್ಳೋ ಬೆಳಗ್ಗೆ ಮತ್ತು ರಾತ್ರಿ ಎರಡೂ ಕೂಡ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಬದಲಾವಣೆ ನಮ್ಮಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಾಡಕ್ಟನ್ನು ಶೇರ್ ಮಾಡೋಣ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ನಿಂದ ತುಂಬ ಜನರ ಆರೋಗ್ಯ ಬದಲಾಗಲಿಕ್ಕಿದೆ, ಜೊತೆಗೆ ಸೊ ನಾನು ಕೂಡ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್.